ಮಣಿಪುರ 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 ವಿಚಾರದಲ್ಲಿ ಈಗ ನರೇಂದ್ರ ಮೋದಿ ಅವರು ಏನು ಮಾಡ್ತಾರೆ ಯಾವ ರೀತಿ ಹೇಳಿಕೆಯನ್ನು ಕೊಡ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಈಗಾಗಲೇ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ವಿಪಕ್ಷಗಳು ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದವೆ ಈ ಒಂದು ಅವಿಶ್ವಾಸ ನಿರ್ಣಯದ ವಿಚಾರವಾಗಿ ಆಗಸ್ಟ್ ಎಂಟು ಒಂಬತ್ತು ಮತ್ತು ಹತ್ತನೇ ತಾರೀಕು ಮೂರು ದಿನಗಳ ಕಾಲ ಚರ್ಚೆಯನ್ನು ಮಾಡೋದಕ್ಕೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಅವಕಾಶವನ್ನು ನೀಡಿದ್ದಾರೆ ಎಸ್ ಆಗಸ್ಟ್ ಲೋಕಸಭೆಯಲ್ಲಿ ಆಗಸ್ಟ್ ಎಂಟು ಮತ್ತು ಹತ್ತರ ನಡುವೆ ಅವಿಶ್ವಾಸ ನೀಡಿದ ಮೇಲೆ ಚರ್ಚೆ ಆಗುತ್ತೆ ಪ್ರಧಾನಿ ನರೇಂದ್ರ ಮೋದಿಯವರು ಆಗಸ್ಟ್ ಹತ್ತನೇ ತಾರೀಕು ತಮ್ಮ ಉತ್ತರವನ್ನು ಕೊಡುವ ಸಾಧ್ಯತೆ ಇದೆ ಲೋಕಸಭಾ ವ್ಯವಹಾರ ಸಲಹಾ ಸಮಿತಿ ಸಭೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಈ ಸಭೆಯನ್ನು ವಿರೋಧ ಪಕ್ಷಗಳ ಒಕ್ಕೂಟವಾದ ಇಂಡಿಯಾ ಮತ್ತು ಭಾರತ ರಾಷ್ಟ್ರ ಸಮಿತಿಯು ಬಹಿಷ್ಕಾರವನ್ನು ಮಾಡಿತ್ತು ಸದನಕ್ಕೆ ತಕ್ಷಣವೇ ಈ ಪ್ರಸ್ತಾಪವನ್ನು ಕೈಗೆತ್ತಿಕೊಳ್ಳಬೇಕು ಅಂತ ಒತ್ತಾಯಿಸಿದ ಪ್ರತಿಪಕ್ಷಗಳು ಸರ್ಕಾರವು ತನ್ನ ಶಾಸಕಾಂಗ ಕಾರ್ಯಸೂಚಿಯನ್ನು ಹಾಕುವುದರ ವಿರುದ್ಧ ಪ್ರತಿಭಟನೆ ಕೂಡ ಮಾಡಿದ್ರು ಸದನವು ಅವಿಶ್ವಾಸ ನಿರ್ಣಯದ ಮೇಲಿನ ಚರ್ಚೆಯನ್ನು ತಕ್ಷಣವೇ ಕೈಗೆದಕೊಳ್ಳೋದನ್ನು ಕಡ್ಡಾಯಗೊಳಿಸುವ ಯಾವುದೇ ನಿಯಮ ಇಲ್ಲ ಅವಿಶ್ವಾಸ ನಿರ್ಣಯ ಅಂಗೀಕಾರಗೊಂಡ ಹತ್ತು ದಿನಗಳ ಒಳಗಾಗಿ ಪ್ರಸ್ತಾವನೆಯನ್ನು ಚರ್ಚೆಗೆ ತೆಗೆದುಕೊಳ್ಳಬೇಕು ಅಂತ ನಿಯಮಗಳು ಹೇಳುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ವಿರುದ್ಧ ವಿಪಕ್ಷಗಳ ಮೈತ್ರಿಕೂಟವಾದ ಇಂಡಿಯಾ ಲೋಕಸಭೆಯಲ್ಲಿ ಮಂಡಿಸಿದ ಅವಿಶ್ವಾಸ ನಿರ್ಣಯವನ್ನು ಚರ್ಚೆಗೆ ತೆಗೆದುಕೊಳ್ಳೋದಕ್ಕೆ ಸ್ಪೀಕರ್ ಓಂ ಬಿರ್ಲಾ ಅವರು ಜುಲೈ ಇಪ್ಪತ್ತ ಆರರಂದು ಅಂಗೀಕಾರವನ್ನು ಮಾಡಿದರು ಮಣಿಪುರದಲ್ಲಿ ಏನು ಕುಕ್ಕಿ ಸಮುದಾಯ ಇಬ್ಬರು ಮಹಿಳೆಯರನ್ನು ವಿವಸ್ತ್ರಗೊಳಿಸಿ ಅರಬೆತ್ತಲೆ ಮಾಡಿ ಬೆತ್ತಲೆ ಮಾಡಿ ಮೆರವಣಿಗೆಯನ್ನು ಮಾಡಿದ ಕೃತ್ಯದ ವಿಡಿಯೋ ತುಂಬ ವೈರಲ್ ಆಗಿತ್ತು ಇದರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಸಂಸತ್ತಿನ ಹೊರಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು ಆದರೆ ಕಳೆದ ಎರಡು ತಿಂಗಳಿಂದ ಮಣಿಪುರದಲ್ಲಿ ಹಿಂಸಾಚಾರ ಬುಗ್ಲೇಳ್ತಾ ಇದೆ ಆದರೆ ಇದುವರೆಗೂ ಕೂಡ ಸದನದಲ್ಲಿ ಮೋದಿಯವರು ಹೇಳಿಕೆ ಕೊಟ್ಟಿಲ್ಲ ಈ ವಿಚಾರವಾಗಿ ಮೋದಿಯವರು ಮಾತಾಡಬೇಕು ಅಂತ ವಿಪಕ್ಷಗಳು ಒತ್ತಾಯವನ್ನು ಮಾಡಿದರು ಆದರೆ ನರೇಂದ್ರ ಮೋದಿಯವರು ಮಾಡಿರಲಿಲ್ಲ ಹೀಗಾಗಿ ವಿಪಕ್ಷಗಳು ಅವಿಶ್ವಾಸ ನಿರ್ಣಯವನ್ನು ಮಂಡಿಸುವ ಅಸ್ತ್ರವನ್ನು ಪ್ರಯೋಗ ಮಾಡಿದವೆ ನಿಯಮದ ಪ್ರಕಾರ ಸ್ಪೀಕರ್ ಸದನದ ಎಲ್ಲ ನಾಯಕರ ಜೊತೆಗೆ ಸಮಾಲೋಚಿಸಿ ಹತ್ತು ದಿನಗಳ ಒಳಗಾಗಿ ಈ ಕುರಿತು ಚರ್ಚೆಗೆ ದಿನಾಂಕವನ್ನು ನಿಗದಿಪಡಿಸ್ತಾರೆ ಹೀಗಾಗಿ ಈಗ ನಿಗದಿ ಆಗಿದೆ ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಚರ್ಚೆ ಆಗುತ್ತೆ ಹತ್ತನೇ ತಾರೀಕು ಉತ್ತರವನ್ನು ಕೊಡಬಹುದು ಒಂದಂತಲ್ಲಿ ಮಣಿಪುರ ವಿಚಾರವಾಗಿ ನರೇಂದ್ರ ಮೋದಿ ಮಾತನಾಡಿಸಬೇಕು ಅನ್ನೋ ಒಂದು ಕಾರಣಕ್ಕಾಗಿಯೇ ಈ ಒಂದು ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿರೋದು ಹಾಗಾಗಿ ಈ ವಿಚಾರವಾಗಿ ಮಂಡಿಸಿರೋ ವಿಚಾರವಾಗಿ ಗೆಲ್ಲಬಹುದು ಬಟ್ ನರೇಂದ್ರ ಮೋದಿಯವರ ಸರ್ಕಾರದ ಬಹುಮತಕ್ಕೆ ಯಾವುದೇ ರೀತಿಯ ಕೊರತೆ ಇಲ್ಲ ಗೆದ್ದೆ ಗೆಲ್ತಾರೆ ಈ ಒಂದು ಅವಿಶ್ವಾಸ ನಿರ್ಣಯದ ವಿರುದ್ಧ ಅದರಲ್ಲಿ ಏನು ತೊಂದರೆ ಇಲ್ಲ ಬಟ್ ಪ್ರತಿಪಕ್ಷಗಳಿಗೆ ಬೇಕಾಗಿದ್ದು ನರೇಂದ್ರ ಮೋದಿಯವರು ಮಾತನಾಡಬೇಕು ಅಂತ ಸೊ ಹಾಗಾಗಿ ಮಾತನಾಡೋ ಮಾತನಾಡಿಸುವ ಉದ್ದೇಶದಿಂದ ಈ ಒಂದು ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿ ಮಂಡಿಸಿದ್ದಾರೆ ಅದರ ಬಗ್ಗೆ ಚರ್ಚೆ ಆಗುತ್ತೆ ಆಗಸ್ಟ್ ಏಳು ಆಗಸ್ಟ್ ಎಂಟು ಒಂಬತ್ತು ಮತ್ತು ಹತ್ತು ನೋಡೋಣ ನರೇಂದ್ರ ಮೋದಿಯವರ ಉತ್ತರ ಏನಾಗಿರಬಹುದು ಮಣಿಪುರ ವಿಚಾರವಾಗಿ ಅಂತ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನು ಮುಂದಿನ ಸುದ್ದಿ ಕೇಂದ್ರ